भक्तांतरंगेषु सदा वसन्तम्। स्वानंद विद्या प्रतिबोधयन्तम्। आशैशवं प्राप्त विरक्त भावम् श्रीकांत योगेन्द्रमहं नमामि। श्रीकांत योगेन्द्रमहं नमामि। श्रीकांत योगेन्द्रमहं नमामि। बंधन मोक्ष प्रदाता गुरु दर्शन एंदो आगबहुदु, आदरे गुरु करुणे मात्र बहळ हिंदिनिंदले नम्म मेलिरुत्तदे। अरिवागलु बहळ कायबेकागबहुदेनो। ननगंतु नन्न ओंदे ओंदु दिव्य शक्ति हेगो केलस माडुत्तिदे, अदर प्रेरणेयिंदले एल्लवू नडेयुत्तिदे एंदु भासवागुत्तित्तु। 2002 रल्ले विचित्र रीतियल्ली ಮನೆಯ ನಿರ್ಮಾಣ ಮಾಡಿಸಿತು ಆ ಶಕ್ತಿ. ಮನೆಗೆ ಏನು ಹೆಸರಿಡಬೇಕೆಂದು ಎಲ್ಲರೂ ಚಿಂತಿಸುವಾಗ ಥಟ್ಟನೆ ಹೊಳೆದದ್ದು ಸದ್ಗುರು ಸದನ. ಹಾಗಾದರೆ ಈ ಶಕ್ತಿಯು ನನಗೆ ಕಂಡಿದ್ದು 2013 ರಲ್ಲಿ. ನಮ್ಮ ಸ್ನೇಹಿತೆಯ ಮನೆಯ ಪಕ್ಕದ ಉಮಕ್ಕನ ಮನೆಗೆ ಗುರುಗಳು ಬಂದಿರುವ ವಿಚಾರ ತಿಳಿದು ನಾನು ಅಲ್ಲಿಗೆ ಹೋದೆ. ಕಿರೀಟ, ಪಾದುಕೆ, ಜನಿ ಪಂಚಗಳ ಗುರುಗಳ ಪರಿಚಯವಿದ್ದ ನನಗೆ ಅಲ್ಲಿಗೆ ಹೋದಾಗ ಒಂದು ಕ್ಷಣ ಭ್ರಮ ನಿರಸನವಾಯಿತು. ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರಂತಹ ಒಬ್ಬರು ಗುರುಗಳು ಅಲ್ಲಿದ್ದರು. ಅವರದೇ ಆದ ರೀತಿ ಅವರಿಗೆ. ಇದ್ದಕ್ಕಿದ್ದಂತೆ ದೂರ ಇದ್ದ ನನ್ನನ್ನು ಬಾಯಿಲ್ಲಿ ಎಂದು ಪ್ರೀತಿಯಿಂದ ಕರೆದರು. ಅವರ ಪಾದ ಸ್ಪರ್ಶ ಮಾಡಿದಾಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ಅಯಸ್ಕಾಂತಕ್ಕೆ ಮಾರು ಹೋದಂತೆ ನಾನು ಕರಗಿ ಹೋಗಿದ್ದೆ. ನಮ್ಮ ಮದುವೆಯ ದಿನ, ಗೃಹ ಪ್ರವೇಶದ ದಿನ, ನನ್ನ ಹುಟ್ಟಿದ ದಿನಗಳೆಲ್ಲ ಹೇಳುವ ಅವರು ನನಗನ್ನಿಸಿದ್ದು ಮನುಷ್ಯ ರೂಪ ಧರಿಸಿ ಬಂದ ಭಗವಂತನೆಂದು. ನಮ್ಮ ಜೀವನದ ಎಲ್ಲ ಕಾರ್ಯಗಳ ಸೂತ್ರಧಾರರು ಇವರೆಂಬುದು ಅರಿವಾದಾಗ ನಿನಗೇನು ಬೇಕು ಕೇಳು ಎಂದು ಪ್ರೀತಿಯಿಂದ ಅವರು ಕೇಳಿದಾಗ ನನಗೆ ಆತ್ಮಜ್ಞಾನ ಕೊಡು ಎಂದೆ. ಹೀಗೆ ಸಿಕ್ಕ ಸದ್ಗುರುವೇ ಶ್ರೀಕಾಂತಾನಂದರು ಎನ್ನುತ್ತಾರೆ ಶ್ರೀಮತಿ ಗಾಯತ್ರಿ ಬೋರಯ್ಯನವರು. ಆತ್ಮಜ್ಞಾನವೆಂದರೆ ಏನು ಎಂದು ಅರಿಯದೆ ಅದು ನೀಡೆಂದು ಕೇಳಿದಾಗ ಗುರು ಶ್ರೀಕಾಂತರು, ನಾನಿರುವಲ್ಲಿಗೆ ನೀನು ಬರುವುದಕ್ಕಾಗುವುದಿಲ್ಲ, ಆದರೆ ನಾನೇ ನೀನಿರುವಲ್ಲಿಗೆ ಬರುತ್ತೇನೆ ಎಂದು ಅಂದ ಮಾತಿನ ಅರ್ಥ ಬಹಳ ವಿಶಿಷ್ಟವಾಗಿತ್ತು. ಮುಂದೆ ಕೆಲವೇ ದಿನಗಳಲ್ಲಿ ಶ್ರೀಕಾಂತ ಗುರೂಜಿಯವರು ಅವರ ಮನೆಗೆ ಬಂದರು. ಒಂದು ದಿವ್ಯ ಪ್ರಕಾಶವೇ ಮನೆಯನ್ನು ಪ್ರವೇಶಿಸಿದಂತಾಯಿತು. ದಿನವಿಡೀ ಸೇವೆ ತೆಗೆದುಕೊಂಡ ಮೇಲೆ ಅಂದೇ ರಾತ್ರಿ ಕನಸಿನಲ್ಲಿ ಗುರುಗಳು ಬರುತ್ತಾರೆ. ನಿರಂತರ ನಿನ್ನ ಧ್ಯಾನದಲ್ಲಿರುವಂತೆಯೇ ನನ್ನ ಜೀವಿತವು ಕೊನೆಯಾಗಬೇಕೆಂದು ಬೇಡಿದಾಗ ನಾನು ನಿರಂತರವಾಗಿ ನಿನ್ನಲ್ಲೇ ಇದ್ದೇನೆ, ಎಲ್ಲ ಮಾಡಿಸುತ್ತಿದ್ದೇನೆ, ನಿನಗೆ ಗೊತ್ತಾ? ಪ್ರತಿದಿನ 21,000 ಬಾರಿ ನಿನ್ನ ಕೈಯಲ್ಲಿ ನಾಮ ಜಪ ಮಾಡಿಸುತ್ತಿದ್ದೇನೆ, ನಿನಗೆ ಗೊತ್ತಾ ಎಂದು ಕೇಳಿದರಂತೆ. ಹೀಗೆ ಸ್ವಪ್ನದಲ್ಲಿ ಕರುಣಿಸಿದ ಸದ್ಗುರುಗಳು ಅವರ ಮನದಾಳದಲ್ಲೂ ಬೇರು ಬಿಟ್ಟಿದ್ದಾರೆ. ಅಪ್ಪ ನಮ್ಮ ಮನೆಗೆ ಬರಬೇಕು, ನಾವು ಅವನ ಬಳಿ ಸದಾ ಇರಬೇಕೆಂಬ ಭಾವನೆಗಳು ಮೊದಮೊದಲು ಬಹಳವಾಗಿ ಇವರಿಗೆ ಕಾಡುತ್ತಿತ್ತಂತೆ. ಒಮ್ಮೆ ಮನೆಗೆ ಬಂದ ಶ್ರೀಕಾಂತಪ್ಪನವರನ್ನು ಮತ್ತೆ ಯಾವಾಗ ಬರುತ್ತೀರೆಂದು ಇವರು ಕೇಳಿದಾಗ ಗುರುಗಳು, ನಾನು ಎಲ್ಲಿಗೆ ಹೋಗುತ್ತಿದ್ದೀನಿ? ಸದಾ ಇಲ್ಲೇ ಇದ್ದೇನಲ್ಲ, ಹೋಗುವುದೇ ಇಲ್ಲವಾದಾಗ ಮತ್ತೆ ಬರುವುದು ಎಲ್ಲಿಂದ ಬಂದೀತು ಎಂಬ ಗುರುವಿನ ಗುಹ್ಯವಾದ ಮಾತುಗಳು ಗಾಯತ್ರಿಯವರ ಕಣ್ಣು ತೆರೆಸಿತಂತೆ. ಅಪ್ಪ ಎಲ್ಲಿಗೆ ಹೋಗುವವರೂ ಅಲ್ಲ, ಬರುವವರೂ ಅಲ್ಲ, ಸದಾ ಇಲ್ಲೇ
ನಮ್ಮ ಹೃದಯದಲ್ಲೇ ಇರುವ ಭಾವಶಕ್ತಿ ಎಂಬುದನ್ನು ಅರಿತು ಈಗ ನಿಶ್ಚಿಂತರಾಗಿದ್ದಾರಂತೆ. ಆದರೂ ಸದ್ಗುರು ಸದನಕ್ಕೆ ಆಗಾಗ ಶ್ರೀಕಾಂತ ಗುರುಗಳು ಭೇಟಿ ನೀಡುತ್ತಾರೆ. ತನ್ಮುಖಾಂತರ ಅಕ್ಕಪಕ್ಕದ ಭಕ್ತರುಗಳಿಗೆ ದರ್ಶನ ಆಶೀರ್ವಾದ ನೀಡುತ್ತಾರೆ. ನಾನು ನನ್ನದು ಎಂಬ ಮೋಹ ಅಧಿಕವಾದಾಗ ಅದರಿಂದ ಹೊರಬರಲು ಆಗದ ಸ್ಥಿತಿ ನಮ್ಮದಾಗುತ್ತದೆ. ಆಗ ಸದ್ಗುರುವಿನ ಮಾರ್ಗದರ್ಶನ ಅನಿವಾರ್ಯ. ಹೊತ್ತು ಹೆತ್ತ ಮಕ್ಕಳೆಂದರೆ ಯಾರಿಗೆ ತಾನೇ ಮಮಕಾರವಿರುವುದಿಲ್ಲ? ಹಾಗಾಗಿ ಅವರ ಬೇಕು ಬೇಡಗಳನ್ನೆಲ್ಲ ಪೂರೈಸುವುದು ನಮ್ಮ ಕರ್ತವ್ಯವಲ್ಲವೇ? ಅಂತೆಯೇ ತಮ್ಮ ಮಗನ ಎಲ್ಲ ಬೇಡಿಕೆಗಳನ್ನು ಪೂರೈಸಿ ಅವನಿಷ್ಟಪಟ್ಟ ಕಡೆ ಮದುವೆಯನ್ನು ಮಾಡಿಸಿದರು ಗಾಯತ್ರಿಯವರು. ಹಕ್ಕಿಗಳು ಮೊಟ್ಟೆಯಿಟ್ಟು ಮರಿ ಮಾಡಿ ಗುಕ್ಕು ನೀಡಿ ಬೆಳೆಸಿದ ನಂತರ ಆ ಮರಿಗಳು ಹಾರಿ ಹಗುರವಾಗಿ ಬಿಡುತ್ತವೆ. ದೊಡ್ಡ ಹಕ್ಕಿಗಳು ನಿರಾಳ. ಆದರೆ ನಾವು ಮನುಷ್ಯರಲ್ಲವೇ? ತಮ್ಮದೆಂಬುದು ದೂರವಾಗುತ್ತಿದೆ ಎಂದಾಗ ಬಹಳ ಚಿಂತೆಗೀಡಾದರು, ನೊಂದರು ಗಾಯತ್ರಿಯವರು. ಗುರುವನ್ನು ನಂಬಿದ ನನಗೆ ಏಕೆ ಈ ಚಿಂತೆ ಎಂದಾಗ ಗುರುಕರುಣೆಯಾಗಿ ತಿಳಿದದ್ದೇ ಮೋಹಕ್ಷಯವೇ ಮೋಕ್ಷದ ಮಾರ್ಗ ಎಂಬುದು. ಈಗ ಗಾಯತ್ರಿಯವರಿಗೆ ಶ್ರೀಕಾಂತ ಗುರುಗಳ ನಾಮಸ್ಮರಣೆಯಲ್ಲಿ ಎಲ್ಲವೂ ಎಲ್ಲಿಯೂ ಆನಂದವೇ ಆನಂದ. ಸಾಧನೆಯ ಮಾರ್ಗದಲ್ಲಿ ಸಂಸಾರ ಬಂಧನವಾಗಬಾರದೆಂದೇ ಗುರುಗಳು ಎಲ್ಲದಕ್ಕೂ ಅಪ್ಪಣೆ ನೀಡಿದರು. ಗುರುಭಕ್ತಳಾಗಿ ಜಾತಿಯಲ್ಲಿ ಹುಟ್ಟಿ ಅಜಾತಳಾದವಳಿಗೆ ಜಾತಿ ಧರ್ಮಗಳಿಂದ ಆಗುವುದೇನು ಎಂಬುದನ್ನಿವರು ನೆನೆಸುತ್ತಾ ತಾವೇ ನಿಂತು ಮಗನ ಮದುವೆ ಮಾಡಿಸಿದ್ದನ್ನು ಸ್ಮರಿಸುವ ಇವರು ಚಿನ್ನದ ಸೂಜಿ ಎಂದು ಕಣ್ಣಿಗೆ ಚುಚ್ಚಿಕೊಳ್ಳಲು ಸಾಧ್ಯವೇ ಎಂಬುದನ್ನು ಸ್ಮರಿಸಿಕೊಳ್ಳುತ್ತಾರೆ. ತಾಯಿ ಮಕ್ಕಳ ಬಾಂಧವ್ಯವನ್ನು ಬಿಡಿಸಿಕೊಳ್ಳುವ ಹಿನ್ನೆಲೆಯಲ್ಲೂ ಅಪ್ಪ ನನಗೆ ಸಹಕರಿಸಿದ್ದಾರೆ. ನನ್ನದು ಎಂಬ ಸ್ವಾರ್ಥ ಭಾವವನ್ನು ಮರೆಯುವಂತೆ ಮಾಡಿಸುತ್ತಿದ್ದಾರೆ. ಬಾಲಕೃಷ್ಣನನ್ನು ಗೋಕುಲದ ಎಲ್ಲ ತಾಯಂದಿರು ಪ್ರೀತಿಸಿದರು. ಆದರೂ ಕೃಷ್ಣನ ಗೋಕುಲ ನಿರ್ಗಮನ ಅನಿವಾರ್ಯವಾಯಿತು. ಇದು ದೈವೇಚ್ಛೆಯಾಗಿರಬೇಕಾದರೆ ಮನುಷ್ಯರ ಜೀವನದಲ್ಲಿ ಬರುವ ಇಂತಹ ಪ್ರಸಂಗಗಳು ಗುರುವು ತನ್ನ ಕರುಣೆಯಿಂದ ಸಹ್ಯವಾಗಿಸಿದ್ದಾನೆ. ಕರ್ಮವನ್ನು ಅನುಭವಿಸಬೇಕು, ಆದರೆ ಅನಸ್ತೇಷ್ಯಾ ನೀಡಿ ಅದರ ನೋವನ್ನು ಅರಿಯದಂತಾಗಿಸಿದ್ದಾರೆ ಗುರು ಶ್ರೀಕಾಂತರು ಎನ್ನುವುದು ಗಾಯತ್ರಿ ಬೋರಯ್ಯನವರ ಅನಿಸಿಕೆ. ಶ್ರೀಕಾಂತ ಯೋಗೇಂದ್ರಮಹಂ ನಮಃ.